ಸುಮ್ಮನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ ನಿನ್ಗೆ? ಕರಡಿ ವೇಷ ಎಲ್ಲ ಯಾಕೆ ಹಾಕ್ಬೇಕಿತ್ತು? ಈಗ ನೋಡು, ನೋವು ತಿಂತಿದ್ಯ. ನೋವಾ? ಶಿವಾನೇ ಶಿವಾನೇ ಶಿವಾನೇ, ನಾನು ಕರಡಿ ವೇಷ ಹಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾದಾಗ ನಿನ್ನ ಮುಖದಲ್ಲಿ ಒಂದು ನಗು ಮೂಡ್ತಲ್ಲ, ಅದನ್ನ ನೋಡಿ ನನ್ನ ನೋವೆಲ್ಲ ಮಾಯ. ತ್ರಿವಿಕ್ರಮ್, ನೀನ್ ಇಲ್ಲಿದ್ಯಾ? ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿನ್ನ? ನಾನ್ ಎಲ್ಲಿದ್ರೇನೋ, ನನ್ನಿಂದ ಯಾರಿಗೂ ಏನೋ ಆಗ್ಬೇಕಾಗಿಲ್ವಲ್ಲ. ಅಂದ್ರೆ ನೀನ್ ಹೀಗೆ ಇರ್ತೀಯ? ಹೌದು, ಇದೇ ನನ್ನ ಲೈಫು, ಇಷ್ಟೇ ನನ್ನ ಲೈಫ್. ತ್ರಿವಿಕ್ರಮ್, ನೀನ್ ಹೀಗೆ ಇದ್ರೆ ಶಿವಾನಿ ಮಾತ್ರ ಅಲ್ಲ, ಬೇರೆ ಯಾವ ಹುಡುಗಿನೂ ನಿನ್ನನ್ನ ಇಷ್ಟ ಪಡಲ್ಲ. ನನ್ ಏನ್ ಮಾಡ್ಬೇಕು? ತ್ರಿಶೂಲ್ ಶಿವಾನಿಗೆ ತಾಳಿ ಕಟ್ಟಿರ್ಬೋದು, ಆದ್ರೆ ಅವ್ರಿಬ್ರು ಮಧ್ಯದಲ್ಲಿ ಸಂಸಾರ ಇನ್ನು ಶುರುವಾಗಿಲ್ಲ ಅಂತ ನಿನಗ್ ಗೊತ್ತು ತಾನೆ? ಅದ್ ನನಗೂ ಗೊತ್ತಿದೆ. ಹಾಗಂತ ತ್ರಿಶೂಲ್ನ ಬಿಟ್ಟು ಬಂದ್ರೆ ಅವ್ಳು ಬಿಟ್ಬರ್ತಾಳ? ಹೇಳೋದಲ್ಲ, ಅವಳು ಬರೋ ತರ ಮಾಡ್ಬೇಕು. ಅದೇಗೆ? ಅವಳ ಮನ್ಸಿನಲ್ಲಿ ಒಂದು ಸ್ಥಾನನ ಪಡ್ಕೊಂಡಿದ್ಯಾ, ಆ ಸ್ಥಾನನ ಭದ್ರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನೀನ್ ಅವಳ ಮನ್ಸನ್ನ ಇನ್ನಷ್ಟು ಗೆಲ್ಲೋಕ್ ಪ್ರಯತ್ನ ಪಡು, ಇಲ್ಲ ಅಂದ್ರೆ ಶಿವಾನಿ ತ್ರಿಶೂಲ್ ಕಡೆ ವಾಲ್ಬಹುದು. ಒಂದ್ಸತಿ ಅವಳ ಮನ್ಸು ಅವನ್ ಕಡೆ ವಾಲಿದ್ರೆ ಮುಗೀತು, ಇನ್ನವಳ್ ಸಿಗೋದು ಕನ್ಸು. ಅವಳು ನನಗ್ ಬೇಕು, ಅವಳನ್ನ ನಾನು ಪಡ್ಕೊಳ್ಳೇಬೇಕು. ಅವಳನ್ನ ನೀನ್ ಪಡ್ಕೊಬೇಕಂದ್ರೆ ಮೊದ್ಲು ನೀನ್ ಹೀಗಾಡೋದನ್ನ ನಿಲ್ಸು, ಅವಳನ್ನ ಪಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡು. ಸರಿ, ಮಾಡ್ತೀನಿ. ಶಿವಾನಿ, ಬೇಕಿತ್ತ ನಿನ್ಗಿದೆಲ್ಲ? ಯಾಕೆ ಹಾಗೆ ಮಾಡಕ್ ಹೋದೆ? ನೋವಾಗ್ತದ್ಯಾ? ಕೇಳ್ತಿಲ್ಲ ಶಿವಾನಿ, ಎಲ್ಲರೂ ಸೇರ್ಕೊಂಡು ವಾಂಚ್ಬಿಟ್ರು. ಏನ್ ಶಿವಾನಿ ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಬಾಯಿಲ್ಲ, ಸ್ವಲ್ಪ ಉಪ್ಪಿನ ಶಾಖ ಕೊಡು ನಂಗೆ. ನಾನು ಯಾಕೆ ಕೊಡ್ಬೇಕು? ನೋವಲ್ಲಿದ್ದೀನಿ ಅಂತ ಕೇಳಿದೆ. ಆಯ್ತು ಬೇಡ ಬಿಡು. ಬೇಡ ಬಿಡು ಶಿವಾನೆ, ನೀನೇನು ಹೆಲ್ಪ್ ಮಾಡಬೇಡ. ನಮ್ಮ ಮನೇಲಿ ನಾವು ನೋವು ತಿನ್ಬೇಕು ಅಂತ ಬರ್ದಿದ್ರೆ ಯಾರು ತಪ್ಪಿಸಕ್ಕಾಗಲ್ಲ. ಇದಕ್ಕೆ ಕಾರಣ ನಾನೇ ಅನ್ಸ್ಕೊಳ್ತೀನಿ ಅನ್ನೋಕ್ಕವರೆಗೂ ನನ್ನ ಕಾರ್ಡ್ ಬಾರ್ದಲ್ವಾ? ಕೊಡು. ಸುಮ್ನೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ ನಿನ್ಗೆ? ಕರಡಿ ವೇಷ ಎಲ್ಲ ಯಾಕೆ ಹಾಕ್ಬೇಕಿತ್ತು? ಈಗ ನೋಡು, ನೋವು ತಿಂತಿದ್ಯ. ನೋವಾ? ಶಿವಾನೇ ಶಿವಾನೇ ಶಿವಾನಿ, ನಾನು ಕರಡಿ ವೇಷ ಹಾಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಾದಾಗ ನಿನ್ನ ಮುಖದಲ್ಲಿ ಒಂದು ನಗು ಮೂಡ್ತಲ್ಲ, ಅದನ್ನ ನೋಡಿ ನನ್ನ ನೋವೆಲ್ಲ ಮಾಯ. ಶಿವಾನಿ, ನೀನು ಒಂದೇ ಒಂದ್ಸರಿ ನನ್ನ ಒಪ್ಪಿಕೊಂಡು ಮನಸಾರ ಇಷ್ಟಪಟ್ಟು ನೋಡು, ನಿನ್ನನ್ನು ನಾನು ಪ್ರತಿದಿನ ಪ್ರತಿ ಕ್ಷಣ ನಗ್ನಗ್ತಾ ಇರಬೇಕು, ಆ ತರ ನೋಡ್ಕೋತೀನಿ. ಅಯ್ಯಮ್ಮ, ಅಯ್ಯೋ, ಯಾಕೆ ಶಿವಾನಿ ಹಂಗ್ ಹೋಗ್ಬಿಟ್ಟೆ? ನನಗಿದೆ ಇಷ್ಟ ಆಗಲ್ಲ ಅನ್ನೋದು. ನೀನ್ ಹೀಗ್ ಕೋತಿ ತರ ಆಡಿ ನನ್ ಮನ್ಸಲ್ಲಿ ಪ್ರೀತಿ ಹುಟ್ಟಿಸ್ಬೋದು, ನನ್ನ ಒಲ್ಸ್ಕೋಬಹುದು ಅಂತ ಕನ್ಸ್ ಕಾಣ್ತಿದ್ರೆ ಅದನ್ನೆಲ್ಲ ಬಿಟ್ಬಿಡು. ಶಿವಾನಿ, ಇದು ಕನ್ಸಲ್ಲ, ಇದನ್ನ ನನ್ಸ್ ಮಾಡೇ ಮಾಡ್ತೀನಿ ನೋಡ್ತಾ ಇರು. ಅದು ಸಾಧ್ಯ ಇಲ್ದಿರೋ ಮಾತು. ಶಿವಾನಿ, ಒಂದ್ ನಿಮಿಷ. ಅಜ್ಜಿ ಕಂಕಣ ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಕೊಡ್ತೀಯ ಅದನ್ನ? ತಗೋ. ಇದೇನ್ ಶಿವಾನಿ ಸುಮ್ನೆ ಕೊಟ್ಬಿಟ್ರೆ, ಕಟ್ಟೋರ್ ಯಾರು? ಬೇಕಾದ್ರೆ ಕಟ್ಕೋ, ನಾನ್ ಕಟ್ಟಲ್ಲ, ನಾನ್ ಕಟ್ಕೊಳ್ಳೋದು ಇಲ್ಲ. ಅಯ್ಯೋ, ನೀನು ಕಟ್ಕೊಳಲ್ವಾ? ಅಲ್ಲ, ನನಗೋಸ್ಕರ ಅಲ್ದೇ ಆದ್ರೂ
ಮನೆಯವ್ರಿಗೋಸ್ಕರ ಆದ್ರೂ ಕಟ್ಕೋ. ತ್ರಿಶೂಲ್, ಯಾರಿಗೋಸ್ಕರನು ಪ್ರೀತಿ ಹುಟ್ಟಲ್ಲ, ಹುಟ್ಟಿದ್ರು ಅದು ಪ್ರೀತಿ ಅನ್ಸ್ಕೊಳಲ್ಲ. ನನ್ಗೆ ಕಂಕಣನು ಬೇಡ, ನಿನ್ ಸವಾಸನು ಬೇಡ. ಶಿವಾನಿ, ಈ ಕಂಕಣ ನೀನು ಇವತ್ತು ಬೇಡ ಅಂತಿರ್ಬೋದು, ಆದ್ರೆ ಇನ್ ಎರಡು ದಿವಸದಲ್ಲಿ ಇದನ್ನ ನೀನೇ ಕಟ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ನೋಡ್ತಾ ಇರು. ಏನಾಯ್ತೆ? ಅರೇ ತ್ರಿಶೂಲ್ನ ಯಾರೋ ಬೆಟ್ಟದ ಮೇಲಿಂದ ತಳ್ಳಂಗ್ ಕನ್ಸು ಬಂತು ರೀ. ಅವನು ಎತ್ತರದಿಂದ ಬೀಳ್ತಾ ಇದ್ದಾನೆ. ಹಾಗೆಲ್ಲ ಏನು ಆಗಾಗಿಲ್ಲ ಕಣೆ, ಯಾಕೆ ಹಾಗೆಲ್ಲ ಅಂತೀಯ? ಅರೇ ತ್ರಿಶೂಲ್ ಎಲ್ಲಿ? ತ್ರಿಶೂಲ್, ತ್ರಿಶೂಲ್! ಅವನು ಯಜಮಾನ್ರ ಮನೇಲಿದ್ದಾನೆ, ಅವನಿಗೇನು ಆಗಿರಲ್ಲ. ನಿನಗೆ ಕೆಟ್ಟ ಕನ್ಸು ಬಿದ್ದಿದೆ ಅನ್ಸುತ್ತೆ. ಇರ್ಬೇಕು ರೀ, ಆದ್ರೆ ತ್ರಿಶೂಲ್ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಅವ್ನ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು, ಯಾರೋ ಅವನ್ನ ಬೆಟ್ಟದ ಮೇಲಿಂದ ತಳ್ತಾ ಇದ್ರು ರೀ. ಸಮಾಧಾನ ಮಾಡ್ಕೊ, ಹಾಗೆಲ್ಲ ಏನು ಆಗಲ್ಲ, ಕನ್ಸೆಲ್ಲ ನಿಜ ಆಗತ್ತೇನೆ. ಮೊದ್ಲೇ ಶಾಸ್ತ್ರಿಗಳು ಕುಟುಂಬದಲ್ಲಿ ಹಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ನನ್ಗೆ ಈ ತರ ಕೆಟ್ಟ ಕನ್ಸು ಬರ್ತಾ ಇದೆ. ಏನ್ರಿ ಇದ್ರ ಅರ್ಥ? ಶಾಸ್ತ್ರಿಗಳು ಹೇಳಿದ್ದು ತ್ರಿಶೂಲ ಶಿವಾನಿ ಸಂಸಾರ ಶುರು ಆಗ್ತಾ ಇದ್ರೆ ತೊಂದ್ರೆ ಆಗುತ್ತೆ ಅಂತ. ಶುರುವಾಗಿದೆಯಲ್ಲ, ಮತ್ತೆ ಇಂತ ಕೆಟ್ಟ ಕನ್ಸು ಬಿತ್ತು. ಅದು ಮಲ್ಕೋಬೇಕಾರೆ ಮನೆ ದೇವ್ರ ಪ್ರಾರ್ಥನೆ ಮಾಡಿ ಮಲ್ಕೋಬೇಕು, ಯಾವ ಕನ್ಸು ಬೀಳೋದಿಲ್ಲ. ಹೌದು ರೀ, ನೀವು ದೇವ್ರು ಅಂದಿದ ತಕ್ಷಣ ನನ್ಗೆ ನೆನಪಾಯ್ತು. ತ್ರಿಶೂಲ್ ಮದ್ವೆ ಆದ್ರೆ ಭೈರವೇಶ್ವರನ್ಗೆ ಕಾಣಿಕೆ ಆಗ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ನಾವು ಹರಕೆ ಇನ್ನೂ ತೀರಿಸಿಲ್ವಲ್ಲ, ಅದಕ್ಕೆ ನಂಗೆ ಈ ತರ ಕೆಟ್ಟ ಕನ್ಸು ಬೀಳ್ತಿದೆ ಅನ್ಸುತ್ತೆ. ಸರಿ ಬಿಡು, ನಾಳೆ ಹೋಗಿ ಹರಕೆ ತೀರಿಸ್ಕೊಬಂದು ತ್ರಿಶೂಲ್ಗೆ ಹೇಳೋದ್ರಾಯ್ತು. ಸರಿ ರೀ. ಮಧು, ನೀನ್ ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಾಬರಿ ಪಡ್ಬೇಡ. ನಿನ್ ಹೊಟ್ಟೆ ಒಳಗಡೆ ಇನ್ನೊಂದು ಜೀವ ಇದೆ, ಅದು ಸುಮ್ಮನೆ ಗಾಬರಿ ಆಗುತ್ತೆ. ನೀನು ಆರಾಮಾಗಿರು, ಯಾವ ವಿಷಯನ ತಲೆಗೆ ಹಾಕೋಬೇಡ. ಅಲ್ಲ ರೀ, ಅಲ್ಲನು ಇಲ್ಲ ಬೆಲ್ಲನು ಇಲ್ಲ, ಈಗ ಸುಮ್ಮನೆ ಮಲ್ಕೋ. ಬೆಳಗ್ಗೆ ತ್ರಿಶೂಲ್ಗೆ ಹೇಳಿದ್ರಾಯ್ತು, ಮಲ್ಕೋ. ಸರಿ. ಯಾಕೆ ಶಿವಾನಿ ಹಾಗೆ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಇವತ್ತು ಯಾವ್ದೋ ಬಿಳಿ ಕರಡಿ ಬಂದಿದೆ ಅನ್ಕೊಂಡೆ. ಶಿವಾನಿ, ನಿನ್ನೆ ಏನ ಮಾಡಕ್ಕೋಗಿ ಅಜೀಬ್ ಆಗೋದೆ, ಇವತ್ತೇನು ಈ ತರ ಶೆಫ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟಿದೀನಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ಎಸ್, ಇವತ್ತು ಇದೇ ನನ್ನ ಡ್ಯೂಟಿ. ಹೇಗ್ ಕಾಣಿಸ್ತಾ ಇದೀನಿ ಶಿವಾನಿ? ಕಳ್ದೋಗ್ಬಿಡ, ಹುಡುಕೋದಿಕ್ಕೆ ಆಮೇಲೆ ಕಷ್ಟ ಆಗ್ಬಿಡತ್ತೆ, ಸಲ್ಟ್ ಆಗತ್ತೆ. ತ್ರಿಶೂಲ್, ಬೆಳಗ್ಗೆ ಬೆಳಗ್ಗೆನೆ ನಿನ್ ಕಾಟ ಶುರು ಮಾಡಿದ್ಯಾ? ಇದು ಕಾಟ ಅಲ್ಲ ಶಿವಾನಿ, ನಿನ್ ಹೃದಯಕ್ಕೆ ನಾನು ಕಲ್ಸಕ್ ಹೊಟ್ಟಿರೋ ಪ್ರೀತಿಯ ಪಾಠ. ಯಾಕೋ ಅತಿ ಆಯ್ತು ತ್ರಿಶೂಲ್ ನಿನ್ ಹಾರಾಟ. ಹಾಗ ಹೇಳಿದ್ರೆ ನನ್ನ ಮನಸ್ಸಿಗೆ ಆಗತ್ತೆ ಪೇಚಾಟ. ಏ ಶಿವಾನಿ, ಶಿವಾನಿ ಎಲ್ಲಿ ಹೋಗ್ತದ್ಯಾ? ತಗೋ, ಈ ಕಾಫಿ ಕುಡಿಲೇಬೇಕು, ಇದು ಬೆಡ್ ಕಾಫಿ. ನನ್ಗಿಂತ ಅಭ್ಯಾಸ ಎಲ್ಲ ಇಲ್ಲ. ಇನ್ನೊಂದು, ನೀನ್ ಕೊಡೋ ಕಾಫಿ ಅಂತೂ ನನಗೆ ಮೊದ್ಲೇ ಬೇಡ. ಅನ್ಕೊಂಡಿದ್ದೆ ನೀನ್ ಹೀಗೆ ಹೇಳ್ತೀಯ ಅಂತ. ನೋಡು, ಇದೇ ಸಾಕು, ನೀನು ಒಂದ್ ಸ್ವಲ್ಪನೂ ಬದಲಾಗಿಲ್ಲ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಅಂದ್ರೆ ನೋಡು, ನೀನು ನಾನು ಆವಾಗ ಹೇಳಿದ್ರು ಒಪ್ತಾ ಇರ್ಲಿಲ್ಲ, ಇವಾಗ್ಲೂ ಒಪ್ತಾ ಇಲ್ಲ, ಯಾಕೆ ಹೇಳು?
ಯಾಕೆ ಯಾಕೆ ಅಂದ್ರೆ ನಾನು ಹೇಳಿದ್ದು ನೀನ್ ಕೇಳಿಬಿಟ್ರೆ ನಿನಗೆ ಎಲ್ಲಿ ನನ್ನ ಮೇಲೆ ಲವ್ ಆಗ್ಬಿಡತ್ತೋ ಅಂತ ಭಯ. ಯಾಕೆ ನಗ್ತಾ ಇದ್ಯಾ? ನೀನ್ ಇನ್ನೂ ಆಸೆ ಇಟ್ಕೊಂಡಿರೋದ್ ನೋಡಿದ್ರೆ ನಗು ಬರ್ದೇ ಇರತ್ತ. ಪ್ರೀತಿನೂ ಹಾಗೆ ಬರತ್ತೆ. ಮದುವೆ ಆದ್ಮೇಲೆ ನಿನ್ ಕೈಲಿ ಯಾವುದೇ ಕೆಲಸ ಮಾಡಿಸ್ಬಾರ್ದು, ರಾಣಿ ತರ ನೋಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಇವಾಗ ಹಾಗೆ ನೋಡ್ಕೋತೀನಿ. ನಿನ್ ಕೈಲಿ ಒಂದೇ ಒಂದ್ ಕೆಲಸ ಮಾಡೋಕು ಬಿಡಲ್ಲ ಶಿವನಿ. ನೀನ್ ಆರಾಮಾಗಿ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತಿರು. ಶಿವಾನಿ ಅಲ್ಲಿ ನೋಡು, ಸ್ನಾನ ಮಾಡೋದಿಕ್ಕೆ ಟವಲ್ ರೆಡಿ ಇದೆ, ಆಮೇಲೆ ಬಂದು ಹಾಕೊಳ್ಳೋದಿಕ್ಕೆ ಬಟ್ಟೆನೂ ರೆಡಿ ಇದೆ. ಇವಾಗ ತಿಂಡಿನೂ ರೆಡಿ ಮಾಡ್ತಾ ಇದೀನಿ. ನಿನಗೇನಾದ್ರು ಬೇಕಾದ್ರೆ ಹೇಳು, ಟಕ್ಕಂತ ರೆಡಿ ಮಾಡ್ತೀನಿ. ಈ ಕತೆಗಳೆಲ್ಲ ಬೇಕಾಗಿಲ್ಲ. ನೀನು ಏನೇ ಮಾಡಿದ್ರು ನನ್ ಮನ್ಸು ಬದಲಾಗಲ್ಲ. ಮೊದಲಿಂದ ಹೋಗು. ನೀನ್ ಹೋಗು ಅನ್ನೋದ್ರಲ್ಲೇ ಗೊತ್ತಾಗತ್ತೆ ನನ್ನ ಪ್ರೀತಿಲಿ ಬೀಳೋ ಭಯ ಕಾಣಿಸ್ತಾ ಇದೆ ಶಿವಾನಿ. ನನಗೆ ಯಾವ ಭಯನೂ ಇಲ್ಲ. ಹಾಗಾದ್ರೆ ನನ್ನ ಜೊತೇಲಿ ಇರೋದಕ್ಕೆ ಒಪ್ಪೋದಲ್ವಾ? ಆಯ್ತು ಇರು, ನನಗೆ ಯಾವ ತೊಂದ್ರೆನೂ ಇಲ್ಲ. ಇಷ್ಟು ಸಾಕು, ಜೊತೆಲೇ ಇರ್ತೀನಿ. ಹ್ಮ್, ಇರು ಇರು. ನೀ ನನಗೂ ಒಂಥರ ಈ ಜೀವ ಇಲ್ದಿರೋ ವಸ್ತು ಇದ್ದ ಹಾಗೆ. ನೋಡು ಆ ಫೋಟೋ, ನಿನ್ ಕೈಲಿರೋ ಕಾಫಿ ಲೋಟ, ಮತ್ತೆ ಈ ಲೈಟ್ಸ್, ನೀನು ನನಗ್ ಹಾಗೇನೆ. ಹಲೋ, ನೀನ್ ಎಲ್ಲಕ್ ಬರ್ತಿದ್ಯಾ? ಅದೇ ನಾನು. ಅಲ್ಲ ಶಿವಾನಿ, ನೀನೇ ಹೇಳಿದ್ಯಲ್ಲ ನನಗೆ ಜೀವ ಇಲ್ಲ ಅಂತ. ಬಾತ್ರೂಮ್ ಅಲ್ಲಿ ಆ ಸೋಪು ಬಕೆಟ್ಟೋ ಇಲ್ಲ ಶಾಂಪುನೋ ಅದ್ರ ತರ ನಾನು ಇದ್ಬಿಡ್ತೀನಿ. ತ್ರಿಶೂಲ್, ಸುಮ್ನೆ ತಮಾಷೆ ಮಾಡಿದೆ. ಇನ್ನೊಂದ್ಸತಿ ಈ ರೀತಿ ಹುಚ್ಚನ್ ತರ ಆಡ್ಬೇಡ. ಯಾಕೆ ಹಾಗಾಡಿದ್ರೆ ಕರ್ಕೊಂಡು ಹೊಟ್ಟೋಗ್ತೀಯಾ? ಅಲ್ಲ, ಹುಚ್ಚನ್ ತರ ಆಡಿದ್ರೆ ಡಾಕ್ಟರ್ ತರ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದೆ. ಸಿಡುಕು ಮೂತಿ ಸಿಂಗಾರಮ್ಮ, ಕೋಪ ನೋಡು, ಯಾವಾಗ್ಲೂ ಮೂಗಿನ ಮೇಲೆ ಇರತ್ತೆ. ನಿನ್ನ ಕೋಪನ ಹೇಗೆ ಕಮ್ಮಿ ಮಾಡಬೇಕು ಅಂತ ನನಗೆ ಗೊತ್ತು. ಕೇಳಕ್ ಬಾ, ನಿನಗೆ ಏನೆಲ್ಲ ರೆಡಿ ಮಾಡ್ತೀನಿ ನೋಡ್ತಾ ಇರು. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು. ತ್ರಿಶೂಲ್, ಏನು ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಿದ್ಯಾ? ಕಸ ಹೊಡಿತಾ ಇದೀನಿ. ಕಾಣಿಸಲ್ಲ ನಮ್ಮ, ಅಡಿಗೆ ಮಾಡ್ತಾ ಇದೀನಿ. ಏನು, ನೀನ್ ಅಡಿಗೆ ಮಾಡ್ತೀಯಾ? ಇವತ್ತೇನಾದ್ರೂ ಸೂರ್ಯ ಪಶ್ಚಿಮದಲ್ಲಿ ಏನಾದ್ರೂ ಹುಟ್ಟಿದಾನಾ? ಯಾಕಮ್ಮ ಹಂಗ್ ಕೇಳ್ತೀಯಾ? ಮತ್ತೆ ನೀನ್ ಅಡಿಗೆ ಮಾಡ್ತೀನಿ ಅಂತಿದ್ಯಾ? ಮಾಡ್ಬೇಕು ಸದೆ ಮಾಡ್ತೀನಿ, ಅದ್ರಲ್ಲೇನಿದೆ? ತ್ರಿಶೂಲ್, ಏನೋ ಇದು ಶೆಫ್ ಡ್ರೆಸ್ ಎಲ್ಲ ಹಾಕೊಂಡಿದ್ಯಾ? ಅಮ್ಮೋರೆ, ಇವತ್ತು ಅವನ ಅಡಿಗೆ ಮಾಡ್ತಾನಂತೆ. ಓ ಹೌದೌದು, ನಮ್ ಕಡೆ ಒಂದು ಗಾದೆ ಇದೆ, ಮೂರು ಬಿಟ್ಟವ ಭಂಗಿ ನೆಟ್ಟ ಅಂತ. ಹಾಗಾಯ್ತು ನಿನ್ನ ಕಥೆ. ಅಯ್ಯೋ ಅತ್ತೆ, ನನ್ನ ಹೆಂಡತಿ ಮಾಡಿರೋ ಅಡಿಗೆ ತಿಂದು ಎರಡು ದಿನ ಬಾತ್ರೂಮ್ ಅಲ್ಲಿ ಸೆಟ್ಲ್ ಆಗಿದ್ದೆ. ಇನ್ ಇವನ್ ಮಾಡಿರೋ ಅಡಿಗೆ ತಿಂದ್ರೆ ಅಷ್ಟೇ. ಮಾವ, ಅದು ಅತ್ತೆ, ಇದು ಅಳಿಮಯ್ಯ. ಇವತ್ತು ನಾ ಅಡಿಗೆ ಮಾಡ್ತೀನಿ, ಅದನ್ನ ತಿಂದು ನೋಡಿ ಆಮೇಲೆ ಹೇಳಿ, ಓಕೆನಾ? ಏನೋ ತ್ರಿಶೂಲ್, ಇದು ಹೆಣ್ಮಕ್ಳ ತರ ಅಡಿಗೆ ಎಲ್ಲ ಮಾಡ್ತಾ ಇದ್ಯಾ? ಕೆಲ್ಸದವ್ರ ಇದಾರೆ, ನಿಮ್ ಅಮ್ಮ ಇದಾರೆ, ಮಾಡ್ತಾರ ಬಿಡು. ಏನಮ್ಮ ಹಿಂಗನ್ಬಿಟ್ರಿ? ಇವತ್ತು ಅಡಿಗೆ ಡಿಪಾರ್ಟ್ಮೆಂಟ್ ನಂದೆ, ನಾನೇ ಅಡಿಗೆ ಮಾಡ್ತೀನಿ, ಇವತ್ತ ತಿನ್ಬೇಕು ತಗೊಳ್ಳಿ. ತ್ರಿಶೂಲ್, ಗಂಡ್ಮಕ್ಳಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಅವರು ಹೊರಗಡೆಯಿಂದ ದುಡ್ಕೊಂಡ್ ಬರ್ತಾರೆ. ಹೆಣ್ಮಕ್ಳು ನಾವು ಅವ್ರಿಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ಬೇಕು. ಕರೆಕ್ಟ್ ಆಗಿ ಹೇಳಿದೆ, ನಮ್ಗೆ ತುಂಬಾ ಜವಾಬ್ದಾರಿ ಇದೆ, ನೆನ್ಸ್ಕೊಂಡ್ರೆ ಸುಸ್ತಾಗುತ್ತೆ ಅಂತೀನಿ. ಅಲ್ಲ ಅಮ್ಮ, ಗಂಡಸರು ಅಡಿಗೆ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಹಂಗ್ ನೋಡಕ್ಕೋದ್ರೆ ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಗಂಡಸರೇ ಎತ್ತಿದ ಕೈ. ಅದೇ ಹೇಗೆ ಅಂದ್ರೆ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ಮಹನೀಯರಲ್ಲವೇ. ಭೀಮಸೇನ ನಳ ಮಹಾರಾಜನೇ ಇಲ್ವಾ? ನೋಡಿ, ಅಡಿಗೆನಲ್ಲಿ ಯಾರಾದ್ರೂ ಪ್ರವೀಣರನ್ನ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಭೀಮಸೇನನ್ನ ಉದಾಹರಣೆ ಕೊಡ್ತಾರೆ ಹೊರತು ಯಾವ ಹೆಣ್ಮಕ್ಳು ಉದಾಹರಣೆನೂ ಕೊಡೋದಿಲ್ಲ. ನೋಡಿ, ನಳಪಾಕ ಪ್ರವೀಣ ಅಂತಾರೆ ಹೊರತು
ನಳಪಾಕ ಪ್ರವೀಣೆ ಅಂತ ಯಾರು ಹೇಳೋದಿಲ್ಲ. ಸಾಕಪ್ಪ ಸಾಕು, ನಿನ್ನ ಅಡುಗೆ ಸಾಕು. ನಿನ್ನ ಕೈಯಿಂದ ಅಡುಗೆ ಊಟ ಮಾಡಿಬಿಟ್ರೆ ಮುಗ್ದೋಯ್ತು. ಈಗ ನಮ್ಮ ಆರೋಗ್ಯ ಸೂಪರ್ ಸೂಪರ್ ಆಗಿದೆ. ನಿನ್ ಕೈನಲ್ಲಿ ತಿಂದ್ರೆ ಅದೇ ನಿಮ್ಗೆ ಬೇಡ ಅಂದ್ರೆ ನೀವು ತಿನ್ಬೇಡಿ, ಹೋಗಿ ನೋಡ್ತಾರೆ. ಇವತ್ ನಾನು ಅಡುಗೆ ಮಾಡೋದಂತೂ ಫಿಕ್ಸ್. ಇವತ್ ನಾನು ಅಡುಗೆ ಮಾಡೋದ್ ನೋಡಿ ಇನ್ಮೇಲೆ ನೀವ್ ಯಾರು ಅಡುಗೆ ಮನೆ ಒಳಗೆ ಕಾಲು ಇಡೋದಿಲ್ಲ ನೋಡ್ತಾರೆ. ಅಲ್ಲಪ್ಪ ಇವಾಗ ಸುಮ್ನೆ ಇಲ್ಲಿಂದ ಹೋಗಿ ಹೋಗಿ. ನಮ್ಮನ್ನೇ ಓಡಿಸ್ತಾ ಇದೀಯಾ? ಆಯ್ತು ಕಣ, ಅದೇನ್ ಮಾಡ್ತೀಯ ನೋಡಿ ಬಿಡ್ತೀನಿ. ಕರೆಕ್ಟ್ ಕಣ, ಇವನ್ ಮಾಡೋದು ಇವನ್ಗೆ ತಿನ್ನಕ್ ಆಗತ್ತೋ ಇಲ್ವೋ ನೋಡೋಣ. ತಿನ್ನಕ್ ಆಗದೆ ಇದ್ರು ಪರವಾಗಿಲ್ಲ, ತಿಂದು ಆಸ್ಪತ್ರೆ ಸೇರಿದ್ರೆ ಕಷ್ಟ. ನಾನ್ ಮಾತ್ರ ಡೈಟಿಂಗ್ ಹಂಗ ಈ ಆಟದಿಂದ ನಾನಿಲ್ಲ. ಫಸ್ಟ್ ಇಲ್ಲಿಂದ ತೋಲ್ಗಿ ದಯವಿಟ್ಟು ಪ್ಲೀಸ್ ಗೆಟ್ ಔಟ್ ಹೋಗಿ. ಅಲ್ಲ ಕಣ, ಹಿಟ್ಲರ್ ತರ ಆಡ್ತಿದ್ಯಾ ನೀನು? ಅವನು ಹಿಟ್ಲರ್, ನಾನು ಬಟ್ಲರ್. ಇವಾಗ ದಯವಿಟ್ಟು ಎಲ್ರು ಪ್ಲೀಸ್ ನನ್ಗೆ ಒಂದ್ಸ್ವಲ್ಪ ಹೆಲ್ಪ್ ಮಾಡಿ. ಹೋಗಿ ಆಚ. ಬ್ರಹ್ಮಾಂಡ ಬ್ರಹ್ಮಾಂಡ, ತ್ರಿಶೂಲ ಅಡಿಗೆ ಮಾಡ್ತಾ ಇದ್ದಾನೆ, ಇಷ್ಟು ಗಮ ಗಮ ಅಂತ ಇದೆ. ಈ ಒಳ್ಳೆ ಸ್ಮೆಲ್ಗೆ ತಿನ್ಬೇಕು ಅನಿಸ್ತಾ ಇದೆ. ಇಷ್ಟೊಂದು ಖುಷಿ ಖುಷಿಯಾಗಿ ಅಡಿಗೆ ಮಾಡ್ತಾ ಇದ್ದಾನಂದ್ರೆ ಏನೋ ವಿಶೇಷತೆ ಇರ್ಬೇಕಕ್ಕ. ಸುಮ್ನಿರ ಗೋವಿಂದ, ಅವನು ಅಡಿಗೆ ಮಾಡ್ತಿರೋದು ನಮ್ಮಿಬ್ಬರಿಗೆ. ಏನೂ ಇಲ್ಲ, ಅವನು ಅಡಿಗೆ ಮಾಡ್ತಿರೋದು ನನಗೋಸ್ಕರ. ನೋಡಿ ನನ್ನ ಫೇವ್ರೇಟ್ ನ್ಯೂಡಲ್ಸ್ ಮೇಲೆ ಬರ್ತಾ ಇದೆ. ಗೋವಿಂದ ನಿನ್ನೊಂದು ಮೂಗೇನೋ, ಅವನ್ ಮಾಡ್ತಾ ಇರೋದು ಹಲ್ವಾ, ಅದು ತುಪ್ಪದಲ್ಲೇ. ಸ್ಮೆಲ್ ಹ್ಯಾಕ್ ಬರ್ತಾ ಇದೆ ನೋಡು, ನನಗೆ ಮಾಡ್ತಾ ಇಲ್ಲ. ಅವ್ನು ನನ್ಗೆ ಮಾಡ್ತಾ ಇರೋದು ಇಲ್ಲ, ನಮ್ಗೆ. ಅವನ ಅಡಿಗೆ ಮಾಡಿ ಮುಗಿಸ್ಲಿ, ಯಾರಿಗೆ ಮಾಡಿದಾನೆ ಅಂತ ಗೊತ್ತಾಗತ್ತೆ. ಸ್ಟಾಪ್ ಇಟ್. ಪ್ರತಿ ಸಲ ನಾನು ಏನು ಮಾಡ್ತೀರ ಏನು ಮಾಡ್ತೀರ ಅಂತ ಹೇಳಕ್ ನಿಲ್ಸು. ಯಾವಾಗ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಾಡ್ಬೇಕಾಗಿರೋ ಕೆಲಸ ಮಾಡಿ ಮುಗಿಸಿದ್ದೀನಿ, ಇನ್ನು ಎದುರು ರಿಸಲ್ಟ್ ಬರ್ಬೇಕಷ್ಟೇ. ಅರ್ಥ ಆಗಿಲ್ಲ. ಶತ್ರುವಿನ ಸಾವಿನ ಡಿಸೈಡ್ ಮಾಡಿದ್ದೀನಿ, ಇನ್ನೇನಿದ್ರು ಸಾವಿನ ಸಮಾಚಾರ ಬರಬೇಕು. ಯಾರ್ ಸಾವು, ಏನ್ ಮಾಡ್ತಾ ಇದ್ಯಾ? ಇಲ್ಲ, ಏನಿದು? ಜೀಪ್ ಬ್ರೇಕ್ ಬೋಲ್ಟ್ ನಟ್ಟಿದು. ಇದನ್ ಯಾಕೆ ತೋರಿಸ್ತಾ ಇದ್ಯಾ? ಇದರಿಂದ ಏನಾಗುತ್ತೆ? ಇದು ತ್ರಿಶೂಲ್ ಓಡಿಸ್ತಾ ಇರೋ ಜೀಪ್. ತ್ರಿಶೂಲ್ ಜೀಪ್ ಸ್ಟೇರಿಂಗ್ ಆಯಿಲ್ ಪೈಪ್ ನ ಕಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಬ್ರೇಕ್ ಕೂಡ ಫೇಲ್ಯೂರ್ ಮಾಡಿದ್ದೀನಿ. ತ್ರಿಶೂಲ್ ಜೀಪ್ ನ ಹತ್ತಿ 5 ಕಿಲೋಮೀಟರ್ಸ್ ಮುಂದೆ ಹೋಗ್ತಿದ್ದಾಗೆ ಸತ್ತು ಹೋಗ್ತಾನೆ.